ಹಾಯ್ ಎಲ್ಲರಿಗೂ, ಇವತ್ತು ನಾನು ಉಳಿದಿರೋ ಚಪಾತಿ ಲೆಫ್ಟ್ ಓವರ್ ಚಪಾತಿಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ಫ್ಲವರ್ ಬೊಕ್ಕೆ ಥರ ವೆಜಿಟೇಬಲ್ ಬೊಕ್ಕೆ ಸ್ನ್ಯಾಕ್ಸ್. ಅದಕ್ಕೆ ಬೇಕಾಗಿರೋ ಐಟಮ್ಸು ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಬ್ರೊಕೊಲಿನ್. ಇದು ಮಯೋನೇಸ್ ಕ್ರೀಮ್ ತೊಗೊಂಡಿದ್ದೀನಿ. ಮೊದೊಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಮಯೋನೇಸ್ ಕ್ರೀಮ್ ಹಾಕ್ಕೊಳ್ಳಿ 1 ಟೇಬಲ್ಸ್ಪೂನಷ್ಟು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ, ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಫ್ಲೇವರ್ ಚೆನ್ನಾಗಿ ಇದಾಗುತ್ತೆ, ಹೊಂದ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಚಪಾತಿ ಉಳಿದಿರೋ ಚಪಾತಿ ತೊಗೊಳ್ಳಿ. ಇದನ್ನು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ, 4 ಭಾಗ ಮಾಡ್ಕೊಳ್ಳಿ ಒಂದು ಚಪಾತಿನ. ಆಮೇಲೆ ಒಂದು ಬಿಸಿ ಆಗಬೇಕಷ್ಟೇ, 1 ನಿಮಿಷ ಬಿಸಿ ಮಾಡ್ಕೊಳ್ಳಿ ಚಪಾತಿನ. ಎಲ್ಲನೂ ಬಿಸಿ ಮಾಡಿಕೊಂಡು ಒಂದು ಟ್ರೇ ತೊಗೊಳ್ಳಿ, ಮೋಲ್ಡು. ನಾವು ಕಪ್ ಕೇಕ್ ಮಾಡ್ತೀವಲ್ಲ, ಆ ಮೋಲ್ಡನ್ನು ತೊಗೊಂಡಿದ್ದೀನಿ. ಅಕಸ್ಮಾತ್ ಮೋಲ್ಡ್ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಬಟ್ಲು ತೊಗೊಳ್ಳಿ, ಮಲ್ಲಿ ಚಿಕ್ಕ ಚಿಕ್ಕ ಬಟ್ಲು ಇರ್ತಲ್ಲ ಅದರಲ್ಲೂ ಮಾಡ್ಬೋದು. ಎಲ್ಲ ಮೋಲ್ಡಲ್ಲಿ ಈ ಥರ ನಾವು ಕೋನ್ ಶೇಪಲ್ಲಿ ಎಲ್ಲ ಚಪಾತಿಗಳನ್ನ ಇಡಬೇಕು. ಬೇಕಾದ್ರೆ ಇದನ್ನು ನೀವು ನಾರ್ಮಲ್ ಸ್ಟೌವಲ್ಲೂ ಮಾಡ್ಬೋದು, ಅದರಲ್ಲೂ ಒಂದು 5 ನಿಮಿಷ ಇಡಬೇಕು, 5 ರಿಂದ 10 ನಿಮಿಷ ಇಡಬೇಕು ಚೆನ್ನಾಗಿ ಬೇಯ್ಕೊಳ್ಳೋಕ್ಕೆ. ನಾನು ಇವಾಗ ಓನಲ್ಲಿ ಮಾಡೋದ್ರಿಂದ ನಾನು ಒಂದು ಜಸ್ಟ್ 5 ನಿಮಿಷ ಇಡ್ತೀನಿ ಅಷ್ಟೇ. ಇದಕ್ಕೆ ಇವಾಗ ಮಯೋನೇಸ್ ಕ್ರೀಮ್ ಹಾಕ್ತಾಯಿದ್ದೀನಿ ಮೇಲ್ಗಡೆ. ನಾವು ಮಿಕ್ಸ್ ಮಾಡಿದ್ವಲ್ಲ ಫ್ಲೇವರು ಅದು. ನೆಕ್ಸ್ಟ್ ಈಗ ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ, ಬಾಯ್ಲ್ ಮಾಡಿರೋ ಸ್ವೀಟ್ ಕಾರ್ನು. ಆಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಆಮೇಲೆ ಬ್ರೊಕೊಲಿನು, ಆಮೇಲೆ ಮತ್ತೆ ಸ್ವೀಟ್ ಕಾರ್ನು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಹಾಕಿ ಅಷ್ಟೇ ಸ್ಪ್ರಿಂಚ್ ಮಾಡಿ ಅಷ್ಟೇ. ಆಮೇಲೆ ಮಯೋನೇಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಒಂದು 5 ನಿಮಿಷ ಬೇಕ್ ಮಾಡಿ ಇಟ್ಬಿಡಿ, ಪ್ರೀ ಹೀಟ್ ಇಡಿ. 5 ನಿಮಿಷ ಅಷ್ಟೇ ಸಾಕು. 200 ಸೆಲ್ಸಿಯಸ್ ಅಷ್ಟು ಅಷ್ಟೇ. ನೆಕ್ಸ್ಟ್ ಇವಾಗ ಸೈಡ್ ಡಿಶ್ಗೆ ಬ್ರೊಕೊಲಿನ್ ತೊಗೊಂಡಿದ್ದೆ, 1 ಫುಲ್ ಬ್ರೊಕೊಲಿನ್ ಹಾಕ್ಕೊಳ್ಳಿ. ಬೇಯಿಸ್ಕೊಂಡು ಒಂದು 7 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ. ಇದಕ್ಕೆ ಪೆಪ್ಪರ್ ಪೌಡರು, ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ, ಚೆನ್ನಾಗೆಲ್ಲ ಫ್ಲೇವರ್ ಎಲ್ಲ ಹೊಂದ್ಕೊಳ್ಳುತ್ತೆ ಬ್ರೊಕೊಲಿನ್ಗೆ. ಆಮೇಲೆ ಈ ಜೊತೆಗೆ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಲೆಫ್ಟ್ ಓವರ್ ಚಪಾತಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಲೆಫ್ಟ್ ಓವರ್ ಬೊಕ್ಕೆ ವೆಜಿಟೇಬಲ್ಸ್. ನಿಮ್ಗೆ ಇದು ಇಷ್ಟ ಆಯಿತು ಅನ್ಕೊತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.